ಆಯುರ್ವೇದ ಸಂಸ್ಕೃತಿ ಆಯು ಆಯುಷ್ಯ ವೇದ ಜ್ಞಾನ 2000 ವರ್ಷಗಳಿಗೂ ಹೆಚ್ಚು ಹಳೆಯದಾದ ಔಷಧಿ ಪದ್ಧತಿ ವೇದಗಳಲ್ಲಿ ಮೂಡಿಬರುವ ಈ ಪದ್ಧತಿಯಲ್ಲಿ ಸರ್ವ ರೋಗಗಳಿಗೂ ಔಷಧಿಗಳಿವೆ. ಹಿಂದೂ ಸಂಪ್ರದಾಯಕ ಹೊಂದಿಕೊಂಡಿರುವಂತಹ ಈ ಪದ್ಧತಿ ಪ್ರಾಚೀನ ಭಾರತದಿಂದ ಬೆಳೆದು ಬಂದಿದ್ದು ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆಯೂ ಉಂಟು. ಚರಕ ಸಂಹಿತೆ, ಸುಶ್ರುತಿ ಸಂಹಿತೆ ಇವೆ ಮೊದಲಾದ ಪ್ರಾಚೀನ ಗ್ರಂಥಗಳು ಶಸ್ತ್ರಚಿಕಿತ್ಸೆಯ ಬಗ್ಗೆ ಮಾಹಿತಿ ಒದಗಿಸುತ್ತವೆ. ಆಯುರ್ವೇದದಲ್ಲಿ ಔಷಧಿ ಭೂಮಿಯಲ್ಲಿ ದೊರಕುವ ಸಸ್ಯಗಳು ಸಾಮಾನ್ಯವಾಗಿ ಹಲವು ಔಷಧಿ ಸಸ್ಯಗಳ ಮಿಶ್ರಣದಿಂದ ತಯಾರಿಸಿದ ಔಷಧಿಯನ್ನು ರೋಗಿಗಳ ನಿವಾರಣೆ ಹಾಗೂ ಚಿಕಿತ್ಸೆಗಳಿಗಾಗಿ ಬಳಸಲಾಗುತ್ತದೆ. ಸರ್, ಇವಾಗ ತಾವು ಒಂದು ಕಲ್ಲನ್ನು ಹಾಕಿ ಇದು ಮಾಡಿದ್ರಿ, ಅದು ಏನಕ್ಕೆ, ಯಾವಕ್ಕೋಸ್ಕರ ಆಗ್ತದೆ? ಈ ವ್ಯಕ್ತಿಗೆ ನಡ ಬೇನಿ ಭಾಳ ಆಗ್ತಿತ್ತು. ಈ MRI ಸ್ಕ್ಯಾನ್ ಮಾಡಲಾಗಿ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದೆ ಅಂತ ಹೇಳಿದ್ರು. ಅದರ ಪ್ರಕಾರ ನಾವು ಟ್ರ್ಯಾಕ್ಷನ್ ಹಾಕಿ ಅದನ್ನು ಸರಿಪಡಿಸಿ ಅದರ ನಂತರ ನಾವು ಮಸಾಜು ಮತ್ತು ವಸ್ತಿಯನ್ನು ಕೊಡ್ತೀವಿ. ಈಗ ಈತನಿಗೆ 7 ದಿವಸ ಟ್ರೀಟ್ಮೆಂಟ್ ನಾವು ಕೊಟ್ಟಿದ್ದೀವಿ. 7 ದಿನದಲ್ಲಿ 80% ಈತ ಸ್ಯಾಟಿಸ್ಫೈಡ್ ಆಗಿದ್ದಾನೆ ರೀ. ಇದು ಕಡಿಮೆ ಅಂದ್ರೂ ನೀವು 7 ದಿವಸ ಟ್ರೀಟ್ಮೆಂಟ್ ತಗೋಬೇಕು. ಸರ್, ಅಂದ್ರೆ ಎಷ್ಟು ಕೆಜಿ ಕಲ್ಲು ಹಾಕಿದ್ರಿ? ಈಗ 10 ಕೆಜಿ ತೂಕ ಇದೆ. ಅಂದ್ರೆ ಈಗ ದಿನಕ್ಕೆ ಹೆಚ್ಚಾಗ್ತಾ ನಾವು ಪ್ರಥಮವಾಗಿ 5 ಕೆಜಿಯಿಂದ ಸ್ಟಾರ್ಟ್ ಮಾಡ್ತೀವಿ. ಅದನ್ನು ಗ್ರ್ಯಾಜುವಲಿ ಏರಿಸ್ಕೊಂತ 10 ಕೆಜಿವರೆಗೂ ಹೋಗ್ತೀವಿ. ಸುಮಾರು ಎಷ್ಟು ದಿನದೊಳಗೆ ಅವ್ರು ಕವರ್ ಆಗ್ಬೋದು? 7 ದಿನದಲ್ಲಿ 80% ಕವರ್ ಆಗಿದ್ದಾರೆ. 80% ಇನ್ನು ಅವರು ಫುಲ್ ಪರ್ಫೆಕ್ಟ್ ಆಗಿ ಇನ್ನು ಎಷ್ಟು ದಿನ ಬೇಕಾಗ? ಇನ್ನು 1 ತಿಂಗಳ ನಂತರ ಇನ್ನು 7 ದಿವಸ ಪ್ರೊಸೀಜರ್ ನಾವು ಕಂಟಿನ್ಯೂ ಮಾಡ್ತೀವಿ. ಅಂದ್ರೆ ಈಗ ಕಂಟಿನ್ಯೂಸ್ 7 ದಿನ ಅಂದ್ರೆ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ಆಕ್ಷನ್ ಕೊಟ್ಟು ಅದರ ನಂತರ ನಾವು ಮಸಾಜ್ ಮಾಡಿ ಬಸ್ತಿ ಕೊಡ್ತೀವಿ. ಆಮೇಲೆ ಸರ್ವಾಂಗ ಸ್ವೇದನು ಕೊಡ್ತೀವಿ. 7 ದಿವಸ ನಂತರ ಮತ್ತೆ 15 ದಿವಸ ಹೊಟ್ಟೆಯಲ್ಲಿ ತಗೊಳಕ್ಕೆ ಔಷಧಿ ಕೊಡ್ತೀವಿ. ಈಗ ನೀವು ಹಾಕಿದ್ರ ಸರ್, ಇದರಿಂದ ಏನು ಉಪಯೋಗ ಆಗುತ್ತೆ ವ್ಯಕ್ತಿ ಅಂದ್ರೆ? ಈಗ ಅದು ಪ್ರೊಲ್ಯಾಪ್ಸ್ ಆದಂತ ನರವುಗಳು ಫ್ರೀ ಆಗ್ತಾವ್ರಿ. ಫ್ರೀ ಆಗಿ ಆತನಿಗೆ ಇದ್ದಂತ ನೋವು ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ಥ್ಯಾಂಕ್ ಯು ಸರ್. ಗಜೇಂದ್ರಗಡದ ಶ್ರೀ ಸಾಯಿ ಆಯುರ್ವೇದಿಕ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬಂದಿರುವ ರೋಗಿಗಳಿಗೆ ಆಯುರ್ವೇದ ಚಿಕಿತ್ಸೆ ನೀಡಿ ರೋಗಿಗಳ ಸಮಸ್ಯೆಗಳನ್ನು ದೂರ ಮಾಡುವ ಪ್ರಯತ್ನದಲ್ಲಿ ಆಸ್ಪತ್ರೆ ಸಿಬ್ಬಂದಿ ಮುನ್ನಡೆಯುತ್ತಿದೆ. ಇಲ್ಲಿ ಬಂದ ರೋಗಿಗಳು
ಆಯುರ್ವೇದ ಮೂಲಕ ತಯಾರಿಸಿದ ಔಷಧಿಯನ್ನು ನೀಡಿ ಬಹುಬೇಗ ಗುಣಮುಖರಾಗುವಂತೆ ಮಾಡುತ್ತಿರುವ ಇಲ್ಲಿಯ ಆಸ್ಪತ್ರೆ ಸಾಕಷ್ಟು ಹೆಸರು ಮಾಡುತ್ತಿದೆ. ನಾವು ದೂರದ ಊರುಗಳಿಗೆ ಹೋಗಿ ನಮ್ಮ ಕಾಯಿಲೆಯನ್ನು ತಿಳಿಸಿ ಚಿಕಿತ್ಸೆ ಪಡೆದರೂ ಅಲ್ಲಿ ನಮ್ಮ ಸಮಸ್ಯೆ ಪರಿಹಾರ ಸಿಗಲಿಲ್ಲ. ಆದರೆ ಇಲ್ಲಿ ಬಂದು ನಾವು 7 ದಿನದೊಳಗೆ ನಮ್ಮ ಕಾಯಿಲೆ 80% ಕಡಿಮೆಯಾಗಿದೆ. ನಿಜವಾಗಿಯೂ ನಮ್ಮ ಗಜೇಂದ್ರಗಢದಲ್ಲಿ ಇಂತಹ ಆಸ್ಪತ್ರೆ ಇರುವ ನಮಗೆ ತುಂಬ ಸಂತೋಷ ತಂದಿದೆ ಎಂದು ರೋಗಿಗಳ ಮಾತು ಕೇಳಿಬಂತು. ಎಷ್ಟು ದಿನ ಆಯ್ತು ನೀವು ಇಲ್ಲಿ ಟ್ರೀಟ್ಮೆಂಟ್ ತಗೊಳಕತ್ತ? ನಾವೊಂದು 7 ದಿವಸ ಆಯ್ತು ಸರ್. ಏನು ಪ್ರಾಬ್ಲಮ್ ಇತ್ತು ನಿಮಗೆ? ನಮಗೆ ಕಾಲು ನೋವಾಗ್ತಿತ್ತು ಸರ್, ನಡ ನೋವಾಗ್ತೈತ್ರಿ. ಈಗ 7 ದಿನ ಆಯ್ತು, ಏನು ಡಿಫ್ರೆನ್ಸ್ ಕಾಣಿಸಕತ್ತಿತ್ತು ನಿಮಗೆ? 7 ದಿನದ ಸ್ವಲ್ಪ ಸರ್ ನನಗೆ ಅಡ್ಡಾಡಕ್ಕೆ ಭಾಳ ನೋವು ಅನಿಸ್ತೈತ್ರಿ. ಬಗ್ಗೊಂದು ಅಡ್ಡಾಡ್ತಿದ್ದೇನೆ ರೀ. ಓಕೆ, ಮುಂದಕ್ಕೆ ನಡಿಬೇಕಾದ್ರೆ ಬಗ್ಗೊಂದು ಅಡ್ಡಾಡ್ತೈತೆ ಸರ. ಓಕೆ, ಈಗ ಬಗ್ಗೋದೆಲ್ಲ ಕಡಿಮೆ ಆಗೈತ್ರಿ. ಓಕೆ, ಸ್ವಲ್ಪ ನಡ ನೋವು ಐತ್ರಿ, ಇನ್ನೊಂದು ಸ್ವಲ್ಪ ಐತೆ. ಈಗ ಇಲ್ಲಿ ಬಂದಿರಲ್ಲ ಎಷ್ಟರಿಷ್ಟು ಕವರ್ ಆಗೈತೆ ಅಂತೇಳಿ? ನನಗೆ ಅನಿಸಿದ ಮಟ್ಟಿಗೆ ಒಂದು 70% ಭಾಗ ಕವರ್ ಆಗಿದೆ ಸರ್. ಅಂದ್ರೆ 100% ಒಳಗೆ 70% ಭಾಗ ಈಗ ನೀವು ಕವರ್ ಆಗಿದೆ. ಇನ್ನು 30% ಅಷ್ಟೇ ಬಾಕಿ ಇರುತ್ತದೆ, ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಅದು ಕವರ್ ಆಗುತ್ತೆ. ನನ್ನ ಗ್ಯಾರಂಟಿ ಐತೆ ಸರ್. ಅಂದ್ರೆ ಇಲ್ಲಿ ವೈದ್ಯರು ಯಾವ ರೀತಿ ನಿಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಈಗ ಎಲ್ಲ ರೀತಿಯಾದ ಫೆಸಿಲಿಟಿ ಇಟ್ಕೊಂಡು ಒಳ್ಳೆ ರೀತಿಯಿಂದ ಟ್ರೀಟ್ ಮಾಡ್ತಾರೆ ಹೇಗೆ ಅಂತೇಳಿ? ಈಗ 70% ಇಲ್ಲೇ ಆಗಿರೋದು ಅಥವಾ ಬೇರೆ ಎಲ್ಲರ ತೋರಿಸಿದ್ರೆ ಮೊದಲು? ಎಲ್ಲ ಇಲ್ಲೇ ಆಗಿದೆ ಸರ್. ಮೊದಲು ಎಲ್ಲಿ ತೋರಿಸಿದ್ವಿ ಸರ್ ನಾವು? ಎಲ್ಲ ಧಾರವಾಡ ಪಾರವಾಡ ಹುಬ್ಳಿ ಎಲ್ಲ ಹೋಗಿ ಬಂದಿವಿ ಸರ್. ಅಲ್ಲಿ ನಮ್ಗೇನು ಒಂದು 10 ಪೈಸೆ ಕಡಿಮೆ ಆಗಲಿಲ್ಲ ಸರ್. ದಿನ ಹೋಗೋದು ಬರೋದಾಗಿತ್ತು. ಇಲ್ಲಿ ನಮ್ಗೊಬ್ರು ಮಾಡಿಸ್ಕೊಂಡು ಹೋದವ್ರು ಹೇಳಿದ್ರಿ. ಆಮೇಲೆ ನಾವು ಇಲ್ಲಿ ಬಂದು ಈಗ ಒಂದು 15 ದಿವಸ ಆಯ್ತು ಸರ್. 15 ದಿನದಾಗ ಒಂದು 7 ದಿನದ ಟ್ರೀಟ್ಮೆಂಟ್ ಕೊಟ್ಟಿದ್ರು ಸರ್. ಮತ್ತೆ ಒಂದು 7 ದಿನ ಸ್ಟಾಪ್ ಮಾಡಿ ಮತ್ತೆ ಈಗ ನಿನ್ನೆಲ್ಲಿದ್ದ ಚಾಲು ಮಾಡಿರಿ ಸರ್. ಅಂದ್ರೆ ಈಗ ಈ ಬೇರೆ ಕಡೆ ತೋರಿಸಿದ್ರಿ, ಅಲ್ಲಿ 10% ಕೂಡ ನಿಮ್ಗೆ ಕವರ್ ಆಗಿಲ್ಲ ಸರ್. ಸೊ ಇಲ್ಲಿ ಬಂದ ತಕ್ಷಣ 70% ನಿಮ್ಗೆ ಕವರ್ ಆಗಿದೆ. ಕವರ್ ಆಗಿದೆ. ಸೊ ಇನ್ನು ಕೆಲವು ದಿನದೊಳಗೆ ನೀವು ಪೂರ್ತಿಯಾಗಿ ರೆಡಿ ಆಗ್ತೀರಂತಾಗ್ತೀನಿ ಅನ್ನೋ ನಂಬಿಕೆ ಐತೆ ಸರ್ ನನಗೆ. ಅಂದ್ರೆ ಈ ಹಾಸ್ಪಿಟ್ಲಿಗೆ, ಈ ಒಂದು ಆಸ್ಪತ್ರೆಗೆ, ಹಾಗೆ ಡಾಕ್ಟರ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಡಾಕ್ಟ್ರ್ ಅವರು ನಮ್ಗೆ ಒಳ್ಳೇದಕ್ಕೆ ಮಾಡಕತ್ತಾರೆ ಸರ್. ಆದ್ರೆ ಇವೆಲ್ಲ ದೊಡ್ಡ ದೊಡ್ಡ ದವಾಖಾನೆಗೆ ಹೋದ್ರೆ ಭಾಳ ಇದೈತೆ ಸರ್, ಪ್ರಾಬ್ಲಮ್ ಜಾಸ್ತಿ ಐತೆ ಸರ್. ಇಲ್ಲೇನಂತ ಪ್ರಾಬ್ಲಮ್ ಇಲ್ಲ ಸರ್. ಏನು ಅವ್ರೇನು ಏನು ಮಾಡೋದಲ್ರಿ, ಏನಿಲ್ಲರಿ, ನಾರ್ಮಲ್ ಟ್ರೀಟ್ಮೆಂಟ್ ಕೊಡ್ತಾರೆ ಎಲ್ಲ ಮೇಲೆ. ಏನು ಭಯ ಇಲ್ಲ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಮಲ್ಲಪ್ಪ ಪೂಜಾಳ. ಯಾವ ಊರು ಸರ್? ನಮ್ದು ಗೋಗೇರ್ ಸರ್. ಸುಮಾರು ಎಷ್ಟು ದಿನದೊಳಗೆ ಇದು ನೀವು ನಡೆದ ಪ್ರಾಬ್ಲಮ್ ಇತ್ತು ನಿಮ್ಗೆ? ನಮಗೆ ಸುಮಾರು 2-3 ತಿಂಗಳಿಂದ ನಡೆದು ನೋವಾಗೈತೆ ಸರ್. ಬರೀ ಅಲ್ಲಿ ಹೋಗೋದ್ರಿ, ಅಲ್ಲಿ ಹೋಗೋದ್ರಿ, ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗೋದ್ರಿ, ಯಾರು ಹೇಳ್ತಾರೆ ಅಲ್ಲಿ ಹೋಗೋದ್ರಿ, ಯಾರ ಕೇಳಿದ್ರಿ ಅಲ್ಲಿ ಚಲೋ ಅದ್ರಪ್ಪ ಅಲ್ಲಿ ಹೋಗಂದ್ರೆ ಅಲ್ಲಿ ಹೋಗಿ ಬಂದೇವ್ರಿ. ಸೊ ಇಲ್ಲಿ ಹೆಂಗೆ ಬೇರೆ ಕಡೆ ಎಲ್ಲಿ ನೋಡ್ಲಿಲ್ಲ ಅಂದಾಗಾಯ್ತು? ನೋಡ್ತಿದ್ರು ಸರ್, ನೋಡ್ತಿದ್ರು ಅಂದ್ರೆ ಕಡಿಮೆ ಆಗಿದ್ದಿಲ್ರಿ. ನೋಡ್ತಿದ್ರಿ, ಅವರು ಮೆಡಿಸಿನ್ ಕೊಡ್ತಿದ್ರು, ಚೆಕ್ ಮಾಡ್ತಿದ್ರಿ, ಎಲ್ಲ ಮಾಡ್ತಿದ್ರಿ. ನಾವು ಎಲ್ಲ ಸ್ಕ್ಯಾನ್ ಗಿನ್ ಎಲ್ಲ ಮಾಡಿಸಿದ್ರಿ, MRI ಸ್ಕ್ಯಾನ್ ಮಾಡಿಸಿದ್ರಿ, ನೋಡ್ತಿದ್ರಿ ಸರ್. ಆದ್ರೆ ನಮಗೆ ಕಡಿಮೆ ಅನಿಸಿದ್ದಿಲ್ಲ ಸರ್. ಇಲ್ಲಿದ್ದ ಸ್ವಲ್ಪ ಒಂದು 10 ಹೆಜ್ಜೆ ಮುಂದಕ್ಕೆ ಹೋಗ್ಬೇಕಾದ್ರೆ ಏ ಬಿಡಪ್ಪ ಅನ್ನೋ ಹೆಸ್ರ ಎದ್ದು ಹೋಗಕ್ ನೋವು ಹಾಕಿತ್ರಿ. ಈಗ ಅಡ್ಡಾಡ್ತೀರಿ? ಏ ಅಡ್ಡಾಡ್ತೀನಿ ಸರ್, ಅಡ್ಡಾಡ್ತೀನಿ ರೀ. ಎಲ್ಲ ಮುಂಜಾನೆ ಸ್ವಲ್ಪ ವಾಕಿಂಗ್ ಪಾಕಿಂಗ್ ಮಾಡಕ್ಕೆ ಹೇಳ್ರಿ, ಆ ಪ್ರಕಾರ ಮಾಡ್ತೀನಿ ರೀ. ಈಗ ಅಡ್ಡಾಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು.
ಇಲ್ಲಿ ಲಭ್ಯವಿರುವ ಸೌಲಭ್ಯಗಳು: ಸ್ಥೌಲ್ಯ ಚಿಕಿತ್ಸೆ, ನಾಶ ಮುಕ್ತಿ, ಪಾರ್ಶ್ವವಾಯು, ನರಳು ಚಿಕಿತ್ಸೆ, ಚರ್ಮವ್ಯಾಧ್ಯ ಚಿಕಿತ್ಸೆ, ಮಧುಮೇಹ ಚಿಕಿತ್ಸೆ, ಕಾಸುಶ್ವಾಸ, ಅಸ್ಮಿರ, ಬೊಕ್ಕು ತಲೆ ಚಿಕಿತ್ಸೆ, ಪರಿಚಯಾತ್ಮಕ ತರಬೇತಿ. ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಜಿತೇಂದ್ರ ಎಸ್ ಘೋರ್ಪಡೆ ಮಾತನಾಡಿ: ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈ ವಂದಿತ ಪಾದ ಪದ್ಮಂ ಲೋಕೇ ಜರಾರುಕ್ಭಯ ಮೃತ್ಯುನಾಶನ್ ದಾತಾರಮೀಶಂ ವಿವಿಧೌಷಧೀನಾಂ ಧನ್ವಂತರಿಂ ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವಕ್ತಾರಂ ವಂದೇ ಪಿಯೂಷದಾಯಕಂ. ನಮಸ್ತೆ. ಸಾಯಿದತ್ತ ಆಯುರ್ವೇದ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಗಜೇಂದ್ರಗಡ. ನಮ್ಮಲ್ಲಿ ಉಪಲಬ್ಧ ಇರುವಂಥ ಸೇವೆಗಳಲ್ಲಿ ಪ್ರಮುಖವಾಗಿ ಪಂಚಕರ್ಮ ಚಿಕಿತ್ಸೆಯು ಎಲ್ಲ ಪ್ರಕಾರದ ರೋಗಗಳಿಗಾಗಿ, ಪ್ರಮುಖವಾಗಿ ಪಕ್ಷಾಘಾತ, ಸಂಧಿವಾತ, ಆಮವಾತ ಹಾಗೂ ಅಶ್ಮರಿ, ಸ್ಥೌಲ್ಯ ಚಿಕಿತ್ಸಾ ಮತ್ತು ಅಲೋಪೇಶಿಯಾ ಇತರೆ ಪ್ರಮುಖ ವ್ಯಾಧಿಗಳಿಗೆ ನಮ್ಮಲ್ಲಿ ಚಿಕಿತ್ಸೆಯು ಉಪಲಬ್ಧವಿರುತ್ತದೆ. ಹಾಗೂ ಇದರಿಂದ ಅನೇಕ ಜನ ಉಪಯೋಗ ಪಡೆದುಕೊಳ್ಳಬೇಕಾಗಿ ಮತ್ತು ನಮ್ಮಲ್ಲಿ ವಿಶಿಷ್ಟತರನಾದ ಕೆಲ ಚಿಕಿತ್ಸೆಗಳು ಉಪಲಬ್ಧವಿದ್ದು ತಾವು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿ. ಸರ್, ಅಂದರೆ ಈ ಒಂದು ಆಸ್ಪತ್ರೆ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಸರ್? ಆಯುರ್ವೇದಿಕ್ ಈ ಆಯುರ್ವೇದಿಕ್ ಆಸ್ಪತ್ರೆ ನಮ್ಮಲ್ಲಿ ಈಗ 4 ತಿಂಗಳಿಂದ ಪ್ರಾರಂಭವಾಗಿದೆ. ಸೊ ಅಂದರೆ 4 ತಿಂಗಳೊಳಗೆ ಈಗ ಚಿಕಿತ್ಸೆ ಪಡ್ಕೊಂಡು ಈಗ ಹೊರಗಡೆ ಹೋಗಿರ್ತಾರೆ ಪೇಷಂಟ್ಗಳು, ಅವ್ರ ಕಡೆಯಿಂದ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ? ಒಳ್ಳೆ ಉತ್ತಮವಾದ ರೆಸ್ಪಾನ್ಸ್ ನಮಗೆ ಸಿಗ್ತಾ ಇದೆ. ಪ್ರತಿಯೊಬ್ಬರು 7 ದಿನದ ಚಿಕಿತ್ಸೆ ಪಡೆದ ನಂತರ ತಾವಾಗಿ ಸ್ವತಃ ಪುನಃ ಚಿಕಿತ್ಸೆ ಪಡೆಯಲಿಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಹಾಗೂ ಇದರಿಂದ ಬೇರೆಯವರು ನಮ್ಮಲ್ಲಿ ಚಿಕಿತ್ಸೆ ಪಡೆಯಲಿಕ್ಕೆ ಅವರಿಂದ ಪಡೆದುಕೊಂಡು ಹೋದವರಿಂದ ಬೇರೆಯವರು ಬಂದು ನಮ್ಮಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಸೊ ಹಿಂದೆ ಆಯುರ್ವೇದಿಕ ಚಿಕಿತ್ಸೆಯಿಂದ ಮನುಷ್ಯನಿಗೆ ಎಷ್ಟು ಒಂದು ಇದು ಅನುಭವ ಆಗ್ತದೆ, ಅಂತ ಅನುಕೂಲತೆ ಆಗ್ತದೆ? ನಮ್ಮಲ್ಲಿ ಪೂರ್ಣ ಪ್ರಮಾಣವಾಗಿ ವನಸ್ಪತಿ ದ್ರವ್ಯ ಮತ್ತು ರಸದ್ರವ್ಯಗಳಿಂದ ತಯಾರಿಸಿದಂಥ ಔಷಧಿಗಳಿಂದನೇ ಚಿಕಿತ್ಸೆಯನ್ನು ಕೊಡುತ್ತಿದ್ದೇವೆ ಮತ್ತು ಯಾವುದೇ ತರಹದ ಆಧುನಿಕ ಪದ್ಧತಿ ಉಪಯೋಗಿಸುತ್ತಿಲ್ಲ. ಪ್ರಾಚೀನ ಕಾಲದಿಂದ ಬಂದಂಥ ಆಯುರ್ವೇದ ಪದ್ಧತಿಯಿಂದಲೇ ನಾವು ಚಿಕಿತ್ಸೆಯನ್ನು ಕೊಡುತ್ತಿದ್ದೇವೆ. ಇದರಲ್ಲಿ ಪ್ರಮುಖವಾಗಿ ಪಂಚಕರ್ಮ ಚಿಕಿತ್ಸೆಯಲ್ಲಿ ಭಸ್ತಿ, ವಮನ, ವಿರೇಚನ ಹಾಗೂ ಶಿರೋಭಸ್ತಿ, ಶಿರೋಧಾರ, ಆನಂತರ ಜಾನುಭಸ್ತಿ ಈ ತರನಾದ ಪ್ರಾಚೀನ ಕಾಲದ ಚಿಕಿತ್ಸೆಯಿಂದಲೇ ನಾವು ರೋಗಿಗಳನ್ನು ಚಿಕಿತ್ಸಿಸುತ್ತಿದ್ದೇವೆ. ಸುಮಾರು ಎಷ್ಟು ವಿಧಗಳಿದ್ದಾವೆ ಸರ್ ಇದರಲ್ಲಿ ಚಿಕಿತ್ಸೆ ಒಳಗೆ? ಪ್ರಮುಖವಾಗಿ ಪೂರ್ವಕರ್ಮ ಅಂತ ಹೇಳಿ ಎರಡು ಪ್ರಕಾರ, ಅದನಂತರ ಪಂಚಕರ್ಮದಲ್ಲಿ 5 ಪ್ರಕಾರದ ಚಿಕಿತ್ಸೆಗಳು. ಪ್ರಮುಖವಾಗಿ ಶಮನ ಚಿಕಿತ್ಸಾ ಮತ್ತು ಶೋಧನ ಚಿಕಿತ್ಸಾ ಅಂತ ನಾವು ಕರೀತೇವೆ. ಶಮನ ಚಿಕಿತ್ಸಾ ಅಂದರೆ ಔಷಧಿ ದ್ರವ್ಯದಿಂದ, ನಾವು ಕೇವಲ ಔಷಧಿ ದ್ರವ್ಯದಿಂದ ಚಿಕಿತ್ಸೆಯನ್ನು ಕೊಡುವುದಕ್ಕೆ ಶಮನ ಚಿಕಿತ್ಸಾ ಅನ್ನುತ್ತೇವೆ. ಹಾಗೂ ಪಂಚಕರ್ಮದ ಉಪಯೋಗದಿಂದ ಶರೀರದಿಂದ ದೋಷಗಳನ್ನು ಹೊರಹಾಕಿ ತದನಂತರ ಶಮನ ಚಿಕಿತ್ಸೆ ಕೊಡುವುದರಿಂದ ರೋಗ ಪೂರ್ಣ ಪ್ರಮಾಣವಾಗಿ ಗುಣಮುಖವಾಗುತ್ತದೆ. ಆದರೆ ಈಗ ಈ ಆಯುರ್ವೇದಿಕ ಚಿಕಿತ್ಸೆಯನ್ನು ಇಷ್ಟು ದಿನಗಳ ಕಾಲ ತೆಗೆದುಕೊಳ್ಳಲೇಬೇಕು ಅಂತೇಳಿ ಅಥವಾ ಕಂಡೀಷನ್ ಆ ಥರನಾಗಿ ಏನಿಲ್ಲ. ವೃದ್ಧಿ ಹೊಂದಿದಂಥ ದೋಷಗಳು ಪ್ರಾಕೃತ ಅವಸ್ಥೆಯಲ್ಲಿ ಬಂದ ನಂತರ ಸಮದೋಷ ಆದ ನಂತರ ಪ್ರಾಕೃತವಾಗಿ ಬಿಡುತ್ತದೆ. ಯಾವಾಗ ದೋಷಗಳು ವೃದ್ಧಿಯಾಗಿರುತ್ತವೆ ಅವನ್ನ ಪ್ರಾಕೃತ ಅವಸ್ಥೆಗೆ ತರಬೇಕು. ಯಾವಾಗ ಕ್ಷಯವಾಗಿರುತ್ತದೆ ಅವುಗಳನ್ನು ತನ್ನ ಪ್ರಾಕೃತ ಅವಸ್ಥೆಗೆ ತಂದ ನಂತರ ರೋಗ ಶಮನವಾಗಿ ಬಿಡುತ್ತದೆ. ಈಗ ಅಂದ್ರೆ ಒಬ್ಬ ರೋಗಿ ನಿಮ್ಮ ಹತ್ರ ಬಂದಾಗ ಫಸ್ಟ್ ಅವನ್ನ ಹೇಗೆ ಟ್ರೀಟ್ ಮಾಡ್ತೀರಾ? ಅಂದ್ರೆ ಡೈರೆಕ್ಟ್ ಆಗಿ ನೀವು ಆಯುರ್ವೇದ ಚಿಕಿತ್ಸೆಗಳು ಪಡಿಸ್ತೀರಾ ಅಥವಾ ಮೊದಲೇ? ಇಲ್ಲ, ಪ್ರಥಮವಾಗಿ ಅವನ ಅಷ್ಟವಿಧ ಪರೀಕ್ಷಾ ಮಾಡಿ ಅವನಲ್ಲಿ ಯಾವ ದೋಷ ಉಲ್ಬಣಗೊಂಡಿದೆ ಅದನ್ನು ನೋಡಿಕೊಂಡು ಅದರ ಮೇಲೆ ನಾವು ಚಿಕಿತ್ಸೆಯನ್ನು ಕೊಡುತ್ತೇವೆ. ಉದಾಹರಣೆಗೆ ವಾತ ದೋಷ ವೃದ್ಧಿಯಾದರೆ ವಾತದ ಚಿಕಿತ್ಸೆಯನ್ನು ಕೊಡುತ್ತೇವೆ. ಕಫದೋಷ ವೃದ್ಧಿಯಾದರೆ ಕಫ ಚಿಕಿತ್ಸೆ, ಪಿತ್ತ ವೃದ್ಧಿಯಾದರೆ ಪಿತ್ತ ಚಿಕಿತ್ಸೆ. ನನ್ನ ಹೆಸರು ಡಾಕ್ಟರ್ ಜಿತೇಂದ್ರ ಎಸ್ ಘೋರ್ಪಡೆ, MD ಆಯುರ್ವೇದ. ನಾನು ಸಾಯಿದತ್ತ ಪಂಚಕರ್ಮ ಆಯುರ್ವೇದಿಕ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ವೈದ್ಯನಾಗಿ ಕಾರ್ಯ ಮಾಡುತ್ತೇನೆ.
ಆಸ್ಪತ್ರೆ ನಿರ್ದೇಶಕ ಆರ್ ಎಸ್ ಜೀರೆ ಮಾತನಾಡಿ, ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಸಾಯಿದತ್ತ ಆಯುರ್ವೇದ ಸಾಯಿದತ್ತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಗಜೇಂದ್ರಗಡ. ಇದರ ಆಮೇಲೆ ಇದರೊಂದಿಗೆ ಸಾಯಿದತ್ತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ನಾವು ಉದ್ಘಾಟನೆ ಮಾಡಿ, ಆಯುರ್ವೇದ ಮತ್ತು ಅಲೋಪತಿ ಎರಡೂ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿ 2 ವರ್ಷ ಸತತವಾಗಿ ಕಾರ್ಯನಿರ್ವಹಿಸ್ತಾ ಬಂದಿದೆ. ಆಯುರ್ವೇದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಒಳಗೆ 3 ವೈದ್ಯರು ಇರ್ತಾರೆ. ವೈದ್ಯರೊಂದಿಗೆ ಮಸಾಜ್ ಮಾಡಲಿಕ್ಕೆ ಮತ್ತು ಸ್ನೇಹನ ಸ್ವೇದನ ಕರ್ಮ ಮಾಡಲಿಕ್ಕೆ 3 ಮಂದಿ ಅಸಿಸ್ಟೆಂಟ್ ತೊಗೊಂಡಿರ್ತೀವಿ. ಅದರೊಂದಿಗೆ ನಮ್ಮಲ್ಲಿ ವಾತಾಹರ ಪಿತ್ತಾರ ಕಫಾರ ದೋಷಜ್ಞವಾಗಿ ಎಲ್ಲ ರೋಗಗಳಿಗೂ ನಾವು ಆಯುರ್ವೇದ ಚಿಕಿತ್ಸೆ ಮತ್ತು ಸ್ವತಃ ರಸ ಚಿಕಿತ್ಸೆ ಮತ್ತು ಚೂರ್ಣ ಚಿಕಿತ್ಸೆ ಸ್ನೇಹನ ಮರ್ದನ ಎಲ್ಲ ಗುಣಗಳಿಂದ ಯುಕ್ತವಾದ ನಾವು ಆಯುರ್ವೇದ ಔಷಧ ಸ್ವತಃ ತಯಾರು ಮಾಡಿ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಹಾಗೂ ಅದರೊಂದಿಗೆ ನಮ್ಮ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಎಲ್ಲ ರೋಗಕ್ಕೂ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ. ಗಜೇಂದ್ರಗಡದ ಸರ್ಕಾರಿ ಆಸ್ಪತ್ರೆಯನ್ನು ನಮ್ಮ ತಂದೆಯವರಾದ ಡಾಕ್ಟರ್ ಶಂಕರ್ ಶಾಸ್ತ್ರಿ ಜಿಯರೇ ಅವರೇ ಉದ್ಘಾಟನೆ ಮಾಡಿದರು. ಇಲ್ಲಿ ಸತತವಾಗಿ 3.5 ವರ್ಷ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿದರು. ಅವರಿಗೆ ನಮ್ಮ ತಂದೆಯವರ ಗುರುಗಳಾದ ಫಕೀರಸ್ವಾಮಿ ಮಠದವರು ಅಜ್ಜವರು ಆಯುರ್ವೇದ ಚಿಕಿತ್ಸೆಯ ಬಗ್ಗೆ ಮನೆಯೊಳಗನ ರಸಾಯನ ಚಿಕಿತ್ಸೆ ಆಮೇಲೆ ಪಾರ್ಶಸ್ ಚಿಕಿತ್ಸೆ ಎಲ್ಲ ಚಿಕಿತ್ಸೆ ಮಾಡಲಿಕ್ಕೆ ಅವರ ಉಪದೇಶದಂತೆ ನಮ್ಮನೆಯೊಳಗೆ ಆಯುರ್ವೇದ ಚಿಕಿತ್ಸೆ ಪೂರ್ವ ಜನ್ಮದಿಂದನೂ ಅದ. ಅದೇ ರೀತಿಯಾಗಿ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ನಮ್ಮ ಡಾಕ್ಟರ್ ಅನಿಲ್ ಜಾಧವ್ ಆಮೇಲೆ ಘೋರ್ಪಡೆಯವರ ಅಧ್ಯಕ್ಷತೆ ಒಳಗೆ ನಾವು ಗಜೇಂದ್ರಗಡದ ಆಯುರ್ವೇದ ಚಿಕಿತ್ಸೆ ಪ್ರಾರಂಭ ಮಾಡ್ಬೇಕಂತೇಳಿ ಸಾಯಿದತ್ತ ಆಯುರ್ವೇದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ 3 ತಿಂಗಳಿಂದ ಪ್ರಾರಂಭ ಮಾಡಿ ಇಲ್ಲಿವರೆಗೂ ಕನಿಷ್ಠ 700 ರಿಂದ 750 ಪೇಷಂಟು ನಿರ್ಗಳವಾಗಿ ಆರಾಮ ಮಾಡಿ ಸ್ವತಃ ನಾವೇ ತಯಾರು ಮಾಡಿ ಔಷಧವನ್ನು ಉಪಯೋಗ ಮಾಡಿ ಆರಾಮ ಮಾಡಿ ಕಳಿಸೀವಿ. ಅಂದ್ರೆ ಈಗ ಈ ಹಿಂದೆ ನಿಮ್ಮ ಮನೆಯಲ್ಲಿ ಕೂಡ ಆಯುರ್ವೇದಿಕ್ ಚಿಕಿತ್ಸೆ ನೀಡ್ತಿದ್ರಿ, ಓಕೆ, ಹೊರಗಡೆ ಜನರಿಗೆ ಗೊತ್ತಿತ್ತು ಅಂತೇಳಿ ನಿಮ್ಮ ಮನೇಲಿ ಮಾಡೋದು? ನನ್ನಲ್ಲಿ ನಾನು ಒಂದಿಷ್ಟು ಆಯುರ್ವೇದ ಚಿಕಿತ್ಸೆ ಮಾಡುವುದಕ್ಕೆ ಬದ್ಲಿ ಸ್ಟೇಟ್ನಿಂದ ನನ್ನಲ್ಲಿ ರೋಗಿಗಳು ಬರ್ತಾವೆ. ಅದನ್ನೇ ಯೂಸ್ ಮಾಡಲಿಕ್ಕೆ ನನಗಲ್ಲಿ ಟೈಮ್ ಸಿಗಂಗಿಲ್ಲ ಅನ್ನೋದಕ್ಕೆ ನಮ್ಮಲ್ಲಿ ಜಾಧವ್ ಡಾಕ್ಟರ್ ಹಾಗೂ ಘೋರ್ಪಡೆ ಡಾಕ್ಟರ್ ಸಮ್ಮಿಲಿತದೊಂದಿಗೆ ನಾನು ಒಂದು ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ಮಾಡಿದ್ವಿ. ಸೊ ರೋಗಿಗಳಿಗೆ ಈ ಆಯುರ್ವೇದಿಕ್ ಚಿಕಿತ್ಸೆ ಎಷ್ಟು ಮುಖ್ಯವಾಗಿರುತ್ತೆ? 100-150% ಆಯುರ್ವೇದ ಚಿಕಿತ್ಸೆನೆ ಉದ್ಭವವಾದದ್ದು. ಅದರಿಂದ ಪರಿಪೂರ್ಣವಾಗಿ ಎಲ್ಲ ರೋಗಿಗಳು ಆರಾಮಾಗ್ತಾವೆ. ಸೊ ಅಂದ್ರೆ ನಮ್ಗೆ ಫಸ್ಟ್ ನೀವು ಗಜೇಂದ್ರಗಡ ಬಿಟ್ಟರೆ ಆಯುರ್ವೇದಿಕ್ ಹೋಗ್ಬೇಕಾದ್ರೆ ಗದಗ ಆಗಿರ್ಬೋದು, ಸೊ ಗದಗ ಹೋಗ್ತಿದ್ರು ಅಂತ ಹೇಳಿದ್ರೆ ಹುಬ್ಬಳ್ಳಿಗೆ ಹೋಗ್ತಿದ್ರು. ಈಗ ನಮ್ಮ ಗಜೇಂದ್ರಗಡ ಆಗಿರ್ಬೋದು, ಸುತ್ತಮುತ್ತಲಿನ ರೋಗಿಗಳಾಗಿರ್ಬೋದು, ಇಲ್ಲಿ ಗಜೇಂದ್ರಗಡಲ್ಲಾಗಿರ್ಬೋದು ತುಂಬಾ ಸಂತೋಷ ಆಗಿದೆ. ಸೊ ಜನರಿಂದ ಯಾವ ಥರ ಮಾತುಗಳು ಬರ್ತಾ ಇದ್ದಾವೆ? ನಮ್ಮ ಗಜೇಂದ್ರಗಡದೊಳಗೆ ಕ್ಯಾನ್ಸರ್ ಪೇಷಂಟು, ರುಮ್ಯಾಟೋಯ್ಡ್ ಪೇಷಂಟು, ಸಂಧಿವಾತ, ಚರ್ಮ ವ್ಯಾಧಿಗಳು ಭಾಳ ಇದ್ದ ಕಾರಣ ನಾವೇ ಸ್ವತಃ ತಯಾರು ಮಾಡಿ ಆಯುರ್ವೇದ ಔಷಧವನ್ನು ಉಪಯೋಗ ಮಾಡಿದ್ವಿ. ಹೀಗಾಗಿ ಎಲ್ಲ ರೋಗಿಗಳು ಗುಣಮುಖವಾಗ್ಯಾವು. ಅದಕ್ಕೆ ನಾವು ಆಯುರ್ವೇದ ಚಿಕಿತ್ಸೆಗೆ ಹೆಚ್ಚು ಒತ್ತಡ ಕೊಟ್ಟು ಉತ್ತರೋತ್ತರವಾಗಿ ಬೆಳವಣಿಗೆ ಮಾಡ್ಬೇಕಂತೇಳಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿವಿ. ಅಂದರೆ ಈ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಒಟ್ಟಾಗಿ ಎಷ್ಟಿದೆ? 17 ಜನ ಸಿಬ್ಬಂದಿ ಇದೆ. ಅಂದರೆ ವೈದ್ಯರು ಬಂದರು, ವೈದ್ಯರು ಮತ್ತು ಮಸಾಜ್ ಮಾಡೋರು ಮೇಲು ಫಿಮೇಲು ಟೋಟಲ್ ಎಲ್ಲ ಕೂಡ ಒಂದು 17 ಜನ ಸ್ಟಾಫ್ ಇದೆ. ಅಂದರೆ ಈ ಒಂದು ಆಸ್ಪತ್ರೆಯಲ್ಲಿ ಮಹಿಳಾ ಘಟಕ ಮತ್ತು ಪುರುಷ ಘಟಕ ಅಂದರೆ ಬೇರೆ ಬೇರೆ ಘಟಕಗಳವ. ಆಮೇಲೆ ಇನ್ನೊಂದು ಕೇಳಿದೆ ಸರ್, ನಿಮ್ಮ ಇಲ್ಲಿ ಘಟಕಗಳಿಗೆ ಕೆಲವಿಷ್ಟು ಹೆಸರುಗಳನ್ನು ಇಟ್ಟಿದ್ದೀರಿ, ನಾಗರಾಜ್ ಆತ್ರೆ ಅಂತೇಳಿ, ಅದರದ್ದು ಹಿನ್ನೆಲೆ ಅಂತೇಳಿ? ನಮ್ಮ ಆಯುರ್ವೇದದ ಮೂಲ ಪುರುಷರು ಋಷಿಮುನಿಗಳು. ಋಷಿಮುನಿಗಳ ಹೆಸರು ನಾಗಾರ್ಜುನ, ವಾಗ್ಭಟ, ಕಾಶ್ಯಪ, ಎಲ್ಲ ಋಷಿಮುನಿಗಳ ಹೆಸರದ. ಅದಕ್ಕೆ ಆ ಹೆಸರುಗಳನ್ನು ನಾವು ನಾಮಕರಣ ಮಾಡಿ. ನಂದು ಡಾಕ್ಟರ್ ರಾಮಶಾಸ್ತ್ರಿ ಶಂಕರ್ ಶಾಸ್ತ್ರಿ ಜೀರೆ. ವಂಶ ಪರಂಪರಾಗತ ವೈದ್ಯ ವೃತ್ತಿ ಅದ. ನಮ್ಮ ತಂದೆಯವರು ವೈದ್ಯರಾಗಿದ್ದರು, ಶಂಕರ್ ಶಾಸ್ತ್ರಿ ಜೀರೆ. ನನ್ನ ತಮ್ಮನು ಡಾಕ್ಟರ್ ಗಿರೀಶ್ ಶಾಸ್ತ್ರಿ ಶಂಕರ್ ಶಾಸ್ತ್ರಿ ಜೀರೆ, ಆಯುರ್ವೇದ ಪಂಡಿತ. ಆತನ ಹೆಂಡತಿನು ಉಮಾ ಜೀರೆ, ಆಕೆನೂ MD ಆಗ್ಯಾದ. ಆಕೆನೂ ಆಯುರ್ವೇದ ಚಿಕಿತ್ಸೆ ಮತ್ತು ಸ್ತ್ರೀ ರೋಗ ಚಿಕಿತ್ಸೆಗೆ ಎಲ್ಲರೂ ಕೂಡಿಕೊಂಡು ಇದನ್ನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ನಡೆಸ್ತಾ ಇದ್ದೀವಿ.
ವಿಜ್ಞಾನ ಮುನ್ನಡೆದು ಜನಜೀವನ ಮತ್ತು ನಾಗರಿಕತೆಗಳು ಬದಲಾಗುತ್ತಿರುವ ಈ ಕಾಲದಲ್ಲಿ ಆಯುರ್ವೇದ ತತ್ವಗಳನ್ನು ಅನುಸರಿಸಿ ರೋಗ ಪ್ರತಿಬಂಧಕ ಮತ್ತು ನಿವಾರಣೆಗಳನ್ನು ಮಾಡಲು ಸಾಧ್ಯವೇ ಎಂಬ ಸಂಶಯ ಉಂಟಾಗುತ್ತದೆ. ಆಧುನಿಕ ನಾಗರಿಕತೆ ಕೃತಕವಾದ ಜೀವನಕ್ಕೆ ಪ್ರಾಧಾನ್ಯವನ್ನು ಕೊಡುತ್ತಿರುವುದರಿಂದ ಮನುಷ್ಯನ ಧಾತುಬಲ ಕಡಿಮೆಯಾಗುತ್ತಿದೆ. ಇದರಿಂದ ಹೊಸ ಹೊಸ ರೋಗಗಳು ಅವನ್ನು ಚಿಕಿತ್ಸಿಸುವುದಕ್ಕೆ ಸಾಧನಗಳು ಮತ್ತು ಅವುಗಳಿಂದಾಗಿ ಅಪಾಯಗಳು ಹೀಗೆ ಒಂದರಿಂದ ಮತ್ತೊಂದು ಸಮಸ್ಯೆ ಹುಟ್ಟುತ್ತಿವೆ. ವಾತಾವರಣಕ್ಕೆ ಹೊಂದಿಕೊಂಡು ಜೀವಿಸಬೇಕಾದ ಅನಿವಾರ್ಯ ರೋಗ ವಿಜ್ಞಾನಕ್ಕೆ ಆಧುನಿಕ ಯಂತ್ರೋಪಕರಣ ಮತ್ತು ಪರೀಕ್ಷಾ ಕ್ರಮಗಳು ಬಹುಮಟ್ಟಿಗೆ ಸಹಾಯಕವಾಗಿವೆ. ದಿನ ದಿನಕ್ಕೆ ಹೊಸ ಔಷಧಿಗಳು ಬರುತ್ತಿವೆ, ಆದರೆ ಅನೇಕ ವ್ಯಾಧಿಗಳು ಚಿಕಿತ್ಸೆಗೆ ಕಠಿಣವಾಗಿಯೇ ಇವೆ. ಅಲ್ಪವ್ಯಾಧಿಗೆ ಬಲವತ್ತರವಾದ ಔಷಧಿಗಳನ್ನು ಉಪಯೋಗಿಸುವುದು ಗುರುತರ ವ್ಯಾಧಿಯನ್ನು ಅಲಕ್ಷಿಸುವುದು ಮನುಷ್ಯನು ಸ್ವೇಚ್ಛೆಯಾಗಿ ಬಿಡುವುದು ಇಲ್ಲವೇ ಅನವಶ್ಯವಾದವು. ನೈಸರ್ಗಿಕ ತತ್ವಗಳು ಬಿಟ್ಟು ಕ್ಲಿಷ್ಟ ಮಾರ್ಗವನ್ನು ಹಿಡಿದಿರುವುದೇ ಈ ಸಮಸ್ಯೆಗೆ ಕಾರಣವೆಂದು ಹೇಳಬಹುದು. ಪ್ರಾಚೀನವಾದ ಆಯುರ್ವೇದ ನಿಯಮಗಳು ನೈಸರ್ಗಿಕವಾದ ಜೀವನಕ್ಕೆ ಅನುಕೂಲವಾಗಿವೆ. Thank you.